ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕನಸಿನಲ್ಲಿ ಹಲ್ಲುಗಳು ಕಾಣಿಸಿಕೊಂಡರೆ ಏನು ಅರ್ಥ ಎಂಬುದರ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿದ್ದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ. ಕನಸಿನಲ್ಲಿ ಹಲ್ಲು ಮುರಿಯುವುದು, ಹಲ್ಲು ಉದುರುವುದು, ಹಲ್ಲು ನೋವು, ಇಂತಹ ಕನಸು ನೋಡುಗರನ್ನು ಚಂಚಲಗೊಳಿಸುತ್ತದೆ. ಮತ್ತು ಮುರಿದ ಹಲ್ಲುಗಳ ಅರ್ಥವೇನು, ಹಲ್ಲು ಬಿದ್ದರೆ ಏನಾಗುತ್ತದೆ ಎಂದು ಜನರು ಯೋಚಿಸುತ್ತಾರೆ. ಸಮುದ್ರ ಶಾಸ್ತ್ರ ಮತ್ತು ಪ್ರಪಂಚದ ವಿವಿಧ ಧಾರ್ಮಿಕ ನಂಬಿಕೆಗಳಲ್ಲಿ ಇದರ ಬಗ್ಗೆ ಬಹಳಷ್ಟು ಹೇಳಲಾಗಿದೆ. ಹಲ್ಲಿಗೆ ಸಂಬಂಧಿಸಿದಂತೆ ಕನಸು ಬಿದ್ದರೆ ಏನರ್ಥ ಎಂಬುದನ್ನು ನೋಡೋಣ ಮತ್ತು ಮುರಿದ ಹಲ್ಲುಗಳು ಏನನ್ನು ಸೂಚಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಕನಸಿನಲ್ಲಿ ಮುರಿದ ಹಲ್ಲು ಕಂಡರೆ, ನಿಮ್ಮ ಕನಸಿನಲ್ಲಿ ಮುರಿದ ಹಲ್ಲುಗಳನ್ನು ನೀವು ನೋಡಿದರೆ ನೀವು ಯಾವುದನ್ನಾದರೂ ಅಸುರಕ್ಷಿತ ಅಥವಾ ಅನುಮಾನಾಸ್ಪದವಾಗಿ ನೋಡುತ್ತಿರುವಿರಿ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸವಿಲ್ಲ ಮತ್ತು ನೀವು ಈಗ ನಿಮ್ಮ ಗುರಿಯತ್ತ ನೋಡಬೇಕು. ನಿಮ್ಮ ಕನಸಿನಲ್ಲಿ ಮುರಿದ ಹಲ್ಲು ಕಾಣಿಸಿಕೊಂಡಿದ್ದರೆ ಈಗ ನಿಮ್ಮನ್ನು ನೀವು ಪ್ರೀತಿಸಲು ಪ್ರಾರಂಭಿಸುವ ಸಮಯ ಎಂದು ಅರ್ಥ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸವೂ ಹೆಚ್ಚುತ್ತದೆ. ಇನ್ನು ನಿಮ್ಮ ಕನಸಿನಲ್ಲಿ ಹಲ್ಲು ಮುರಿಯುತ್ತಿರುವಂತೆ ಘಟನೆ ನೋಡಿದರೆ ಇದರರ್ಥ ನಿಮ್ಮ ಜೀವನದಲ್ಲಿ ಏನಾದರೂ ಅನಾನುಕೂಲತೆಯನ್ನು ಅನುಭವಿಸುತ್ತಿದ್ದೀರಿ ಎಂದರ್ಥ. ಹಲ್ಲುಗಳನ್ನು ನಿಮ್ಮ ಶಕ್ತಿಯಾಗಿ ನೋಡಲಾಗುತ್ತದೆ ಮತ್ತು ಕನಸಿನಲ್ಲಿ ಮುರಿದ ಹಲ್ಲುಗಳನ್ನು ನೋಡುವುದು ಎಲ್ಲೋ ನಿಮ್ಮ ಶಕ್ತಿಯ ಕೊರತೆ ಇದೆ ಎಂದು ಸೂಚಿಸುತ್ತದೆ. ಹಲ್ಲು ಅಲುಗಾಡುವಂತೆ ಕಂಡರೆ ನಿಮ್ಮ ಉಸಿರುಗಳು ಮತ್ತು ಬಾಯಿಯ ನಡುವೆ ಹಲ್ಲು ಮುರಿಯುತ್ತಿದೆ ಮತ್ತು ಅಲುಗಾಡುತ್ತಿದೆ ಎಂದು ನೀವು ಅಂತಹ ವಿಚಿತ್ರ ಕನಸನ್ನು ಹೊಂದಿದ್ದರೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಕೆಲವು ರೀತಿಯ ಬದಲಾವಣೆಗಳನ್ನು ಅನುಭವಿಸುತ್ತಿದ್ದೀರಿ ಎಂದು ಅದು ಹೇಳುತ್ತದೆ. ಮುಂದಿನ ದಿನಗಳಲ್ಲಿ ನೀವು ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ನಿಮ್ಮ ಕನಸಿನಲ್ಲಿ ನೀವು ಹಲ್ಲು ಕಡಿಯುವುದನ್ನು ನೋಡಿದರೆ ಇದರರ್ಥ ನಿಮ್ಮ ನೋಟದ ಬಗ್ಗೆ ನಿಮಗೆ ಅನುಮಾನವಿದೆ ಮತ್ತು ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸವಿಲ್ಲ ಎಂದರ್ಥ. ಅಂತಹ ಕನಸು ಬಿದ್ದಾಗ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಕು ಮತ್ತು ನಿಮ್ಮ ಬಗ್ಗೆ ಹೆಮ್ಮೆ ಪಡಲು ಪ್ರಾರಂಭಿಸಬೇಕು ಎನ್ನುವುದನ್ನು ಹೇಳುತ್ತದೆ. ನಿಮ್ಮ ಕನಸಿನಲ್ಲಿ ಹುಳುಕು ಹಿಡಿದಿರುವ ಹಲ್ಲುಗಳನ್ನು ನೋಡುವುದು ಎಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ಸರಿಯಾಗಿ ನಡೆಯುತ್ತಿಲ್ಲ ಎಂದರ್ಥ. ಬಹುಶಃ ಅದು ಉದ್ಯೋಗ ಅಥವಾ ಸಂಬಂಧ ಅಥವಾ ಸ್ನೇಹವಾಗಿರಬಹುದು. ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ವಿಷಯವಾಗಿರುತ್ತದೆ. ಇನ್ನು ನಿಮ್ಮ ಕನಸಿನಲ್ಲಿ ಯಾರಾದರೂ ನಿಮ್ಮ ಹಲ್ಲುಗಳನ್ನು ಎಳೆಯುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳು ಸಂಭವಿಸಲಿವೆ ಎಂದರ್ಥ. ಮುಂಬರುವ ಸಮಯದಲ್ಲಿ ನೀವು ಅನಾನುಕೂಲತೆಯನ್ನು ಅನುಭವಿಸುವ ಪರಿಸ್ಥಿತಿ ಉಂಟಾಗಬಹುದು ಮತ್ತು ಮುಂಬರುವ ಸಮಯದಲ್ಲಿ ನೀವು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ನಿಮ್ಮ ಹಲ್ಲುಗಳು ಬಿರುಕು ಬಿಡುತ್ತಿವೆ ಎಂದು ನೀವು ಕನಸು ಕಂಡರೆ ಇದರರ್ಥ ನೀವು ಕೆಲವು ಕಾರಣಗಳಿಂದ ಅತಿಯಾದ ಒತ್ತಡವನ್ನು ಅನುಭವಿಸುತ್ತಿದ್ದೀರಿ ಮತ್ತು ಇತರರಿಗಾಗಿ ನಿಮ್ಮ ಕೆಲಸ ಮತ್ತು ಎಲ್ಲವನ್ನೂ ಪಣಕ್ಕಿಡಲು ಸಿದ್ಧರಿದ್ದೀರಿ. ಕನಸಿನಲ್ಲಿ ಹಲ್ಲು ತುಂಬಿದ ಬಾಯಿಯನ್ನು ನೋಡುವುದು ಎಂದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಿ ಮತ್ತು ಸಂಘಟಿತವಾಗಿದೆ ಎನ್ನುವುದರ ಸೂಚನೆಯಾಗಿದೆ. ಸದ್ಯಕ್ಕೆ ಯಾವುದೇ ಹೊಸ ವಸ್ತುಗಳ ಬಳಕೆಯನ್ನು ತಪ್ಪಿಸಿ. ನೀವು ಯಾವುದಕ್ಕೂ ವಿಷಾದಿಸಬೇಕಾಗಿಲ್ಲ ಅಥವಾ ಯಾರೊಂದಿಗೂ ಕ್ಷಮೆ ಕೇಳಬೇಕಾಗಿಲ್ಲ.